ಹಾಗೆ ಇದೆ, ಈಗಲೂ ಹಾಗೆ ಇದೆ, ಮುಂದೆನೂ ಹಾಗೆ ಇರುತ್ತೆ. ಈ ಪರದೆ ಸಿಂಗಲ್ಸ್ಗಳೆಲ್ಲ ಬಂದಾಗ ಮನೆ ಬಾಗಿರ್ಬೋದು, ಬಟ್ ಸಾಕಷ್ಟು ಮಲ್ಟಿಪಲ್ಸ್ ಕೂತಿದೆ. ಆಮೇಲೆ ಆ ಪರದೆ ನಾಲ್ಕು ಮೂಲೆ ಮೊಬೈಲ್ ಬಂದು ಕೂತಿದೆ. ಎರಡಾವರು ಸಿನಿಮಾ 20 ಸೆಕೆಂಡಲ್ಲಿ ಹೇಳಬೇಕು. ಇಲ್ಲಿಂದ ಹೋಗ್ತಿದ್ದಂಗೆ ನಾನು ಬೆಟ್ ಕಟ್ತೀನಿ, ಕಾಲ ಬೈಕೆಲ್ಲ ಕೊಟ್ಕೊಂಡು ರೇಸ್ ಮಾಡ್ತಾ ಇರ್ತೀನಿ. ನಾನು ಹೊತ್ತ ಹೊಸದು 20 ಸೆಕೆಂಡಿಗೆ ಬಂದಿದೆ ಕಾಲ, 20 ಸೆಕೆಂಡೇ ಹೇಳಬೇಕು ನಾನು ವಿಷಯನ, ಇಲ್ಲಾಂದ್ರೆ ಇಂಟ್ರೆಸ್ಟ್ ಜನರೇಟ್ ಆಗಲ್ಲ. ಹಾಗಾಗಿ ಹೋಗಿ ಡ್ರೈವರ್ಸ್ ರೀಲ್ ಮಾಡೋರು, ಶಾರ್ಟ್ಸ್ ಮಾಡೋರು ಸಂಖ್ಯೆ ತುಂಬ ಜಾಸ್ತಿ ಆಗಿದೆ, ದುಡಿಮೆ ಮಾಡಬೇಕು ಆಗ್ಬಿಟ್ಟಿದೆ. ಸೊ ಎಂಟರ್ಟೈನ್ಮೆಂಟು ಬೇರೆ ಬೇರೆ ಡೈಮೆನ್ಷನ್ಸ್ ತಗೊಂಡಾಗ ಹಾಗೆ ಅನಿಸುತ್ತೆ. ಇದು ಮೂಲೆ ಗೊತ್ತಾಯ್ತು, ಅದು ಮೂಲೆ ಗೊತ್ತಾಯ್ತು, ಯಾವ ಮೂಲೆ ಗೊತ್ತಾಗಲ್ಲ. ಆಗಿದೆ 1000 ಕೋಟಿ ಕುಳಿತಾರೆ ಸಿನಿಮಾ, ಇವತ್ತು ಕುಳಿತು ಪರದೆ ಅದು ಸುಲಭ ಕಲಿಯೋದಿಲ್ಲ, ಪರದೆ ಸುಲಭ ಸಾಯಿದೆ. ಕಾರಣ ಅಂದರೆ ಯಾವ್ಯಾವೋ ಯಾವ್ಯಾವೋ ಕಮ್ಯುನಿಟಿ ಯಾರ್ಯಾವ ಅರ್ಥ ಸಂಬಂಧ ಇದೆಯೋ ಜನಗಳೆಲ್ಲ ಕತ್ತುಕೊಂಡಿ 100, 200, 300 ಸಮ್ಟೈಮ್ಸ್ 1000 ರೂಪಾಯಿ ಕೊಟ್ಬಿಟ್ಟು ಒಂದು ಜಾತ್ರೆ ವಾತಾವರಣ, ಎಲ್ಲರೂ ಒಟ್ಟಿಗೆ ನಗಣ, ಒಟ್ಟಿಗೆ ಅಡಣ, ಒಟ್ಟಿಗೆ ಕುಣಿಯೋಣ ಅನ್ನೋ ಫೀಲಿಂಗಿಗೆ ಸಿನಿಮಾ ಬರೋದು. ಹಾಗಾಗಿ ಆ ಫೀಲಿಂಗನ್ನು ಯಾವ ಸಿನಿಮಾ ಹುಟ್ಟಿಸುತ್ತೋ ಆ ಸಿನಿಮಾ ಗೆಲ್ತಾ ಹೋಗುತ್ತೆ. ನಿಮಗೂ ಬೇಕು, ನನಗೂ ಬೇಕು, ನಾವೆಲ್ಲ ನಮ್ಮಿಷ್ಟೇ. ಗುಂಪಲ್ಲಿ ಒಂದು ಜಾತ್ರೆ ಹೋಗೋ ಮಧ್ಯಕ್ಕೂ ಮೊಬೈಲಲ್ಲಿ ಒಂದು ಜಾತ್ರೆ ನೋಡೋ ಮಧ್ಯಕ್ಕೂ ವ್ಯತ್ಯಾಸ ಇರೋದು. ಹಾಗೆ ಆ ಸೌಂಡು, ಒಂದು ಕಾಲ್ಪನಿಕ ಕಥೆ, ಕತ್ತಲ ಕೋಣೆ, ಸೌಂದರ್ಯ ಚಪ್ಪಾಳೆ, ಇವೆಲ್ಲ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಪಾಡ್ದೆ ಅದ್ರ ಪಾಡಿಗೆ ಬರ್ತದೆ. ಹಾಗೆ ಮೂಲೆ ಗುಂಪು ಆಗುತ್ತೆ ಸಹಜ, ಅದು ಸುಮಾರು ವಿಷಯಗಳು ಮೂಲೆ ಗುಂಪು ಆಗಬೇಕು. ಬಟ್ ಇನ್ನೊಂದು ಕಡೆ ಏನು, ಇನ್ನೊಂದು ಒಳ್ಳೆಯದಾಗಿ ಒಳ್ಳೆಯದು ನೋಡ್ಬೇಕು. ಇನ್ನೇನು ರಿಪೇರಿ ಮಾಡಕ್ಕೆ ಹೋದ್ರೆ ನಮ್ಮ ಟೈಮ್ ಎಷ್ಟು ಟೈಮ್ ಗರಡಿ ಬಡ್ಡಿ ಏನಿದೆ ಇಲ್ಲಿಯವರೆಗೂ ತುಳ್ಕೊಂಡ್ರೆ ಮೂಲ ಕಾರಣಕ್ಕಷ್ಟು ನಾಯಕನನ್ನು ತೋರಿಸೋದು ಒಂದು ಆಜ್ಞೆ ಹೊರಡಿಸೋದು ನೀವು ಸಿನಿಮಾ ಮಾಡಿ ತುಂಬ ಚೆನ್ನಾಗಾಗುತ್ತೆ, ನಾನು ಆ್ಯಕ್ಟ್ ಮಾಡ್ತೀನಿ, ಹಣ ಅಂತ ರೆಡಿ ಆಗುತ್ತೆ, ನಾವು ಡೈರೆಕ್ಷನ್ ರೆಡಿ ಆಗುತ್ತೆ. ನೆನ್ನೆ ಮೊನ್ನೆ ಆನಂದ ಹುಟ್ಟಿ 1.5 ವರ್ಷ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಈಗ ಶುರುವಾಗುತ್ತೆ ಸಿನಿಮಾ, ಮುಂಚೆ ಯಾರು ಬೇರೆ ನಾಯಕರು ಬೇರೆ ಸ್ಕ್ರಿಪ್ಟು, ಬೆಳಗ್ಗೆ ಒಂದು ಕತೆ, ಸಾಯಂಕಾಲ ಒಂದು ಕತೆ, 3 ದಿವಸಕ್ಕೆ 4 ಜನ ಯೋಗರು ಮಾತಾಡ್ಕೊಂಡಿದ್ವಿ, ಇದೆಲ್ಲ ಫುಲ್ಸ್ಟಾಪ್ ಬಿಟ್ಟು ಈಗ ಮಾಡಿ ಹೇಳಿದ್ರೆ ಶೂಟಿಂಗ್ ಎಲ್ಲೆಲ್ಲಿ ಮಾಡ್ತೀವಿ? ಬಾದಾಮಿ ಮತ್ತು ಬೆಂಗಳೂರಿನ ಸುಮಾರು ಔಟರ್ ಡಿಸ್ಟ್ರಿಕ್ಟ್ ಔಟರ್ ತಾಲೂಕುಗಳಲ್ಲಿ ಮಾಡಿದ್ವಿ. ಮೈಸೂರು ಜಿಲ್ಲೆ ಸ್ವಲ್ಪ ಮಾಡಿದ್ವಿ, ತುಂಬ ಮಾಡಿದ್ವಿ. ಒಂದು 1000 ರೂಪಾಯಿ ಕೊಟ್ಟು ನಾನು ತಿಂದಾಗ ನನಗೆ ಒಂದು ಅತೃಪ್ತಿ ಆದಾಗ ಒಂದು ಬೈತಿ ಗೊತ್ತಾಗ ಇಡೀ ಹೋಟ್ಲೇ ಬಿಟ್ಟು ಹಂಗೆ ಮಾಡಬಾರ್ದು. ಹಂಗೆ ಯಾರು ಮಾಡ್ತಾರೋ ಅದು ಪ್ರೇಕ್ಷಕರಿಗೆ ಮಾಡೋ ಅನ್ಯಾಯ. ಆಮೇಲೆ ಅನ್ಯಾಯ ಕೊಡೋದು, ಆಮೇಲೆ ಸಿನಿಮಾ ಅನ್ಯಾಯ ಕೊಡೋದಾಗ ಪ್ರೇಕ್ಷಕ ಅವನು ಮ್ಯಾಜಿಸ್ಟ್ರೇಟ್ ಅವರು, ನಾನು ನೀವು ನ್ಯಾಯ ಕೊಡಲ್ಲ, ಅವ್ನು ಕೊಡ್ತಾನೆ, ಅವ್ನು ತೀರಿಸ್ಕೊತಾನೆ. ನೀವು ಆ ಕ್ಷಣಕ್ಕೆ ದುಡ್ಡು ಮಾಡಿರ್ಬೋದು, ಬಟ್ ಇನ್ನೊಂದ್ಸರ್ತಿ ಅದೇ ಸಿನಿಮಾ, ಅದೇ ನಾಯಕ ನಟ, ಅದೇ ನಿರ್ದೇಶಕ ಇವರುಗಳಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದು ಗೊತ್ತಿದೆ. ಸೊ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಅನ್ಯಾಯಗಳಿದೆ ಪ್ರೇಕ್ಷಕರ ವಿಷಯದಲ್ಲಿ. ಯಾವ ಸಿನಿಮಾ 1.5 ಸಾವಿರ ಹೇಳ್ಬೋದು, ನಾನು ಒಳ್ಳೆ ಸಿನಿಮಾ ಥಿಯೇಟರ್ ಸಿಗಲ್ಲ, ಬಟ್ ಪ್ರೇಕ್ಷಕ ಅವನಿಗೆ ಏನು ಬೇಕೋ ಅದನ್ನ ಹುಡ್ಕೊಂಡು ಹೋಗಿ ನೋಡ್ತಾನೆ, ಅವ್ನಿಗೆ ಏನು ಬೇಕೋ ಅದನ್ನ ಗೆಲ್ಲಿಸ್ತಾನೆ. ಅವನೇ ಒರಿಜಿನಲ್ ಒಂದೊಂದು ಎಂಟರ್ಟೈನ್ಮೆಂಟ್ ಅವನೇ ಅವನ ಸ್ವಲ್ಪ ಪ್ರೇಕ್ಷಕ ಮಾಡ್ಕೊಂಡು ಏನ್ ಬಾಸ್ ಆತನನ್ನೇ ದರ್ಶನ್ ಸಾಹೇಬ್ ಸಲಹೆ ಬರೆಯೋದು, ಆತನನ್ನೇ ಶ್ರೀ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು. ಅವನ ದೇವರು ಅವನಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಇವತ್ತಿಗೆ ಇಟ್ಕೊಂಡಿರ್ಬೋದು ನಾವು ಮಾತ್ರ ದುಡ್ಡನ್ನ, ಇವತ್ತವ್ರು ಈ ಕನ್ನಡ ಭಾಷೆಗೆ ಅವಮಾನ ಮೊನ್ನೆ ಅವ್ನು ಸುಮ್ಮನೆ ಬಿಡ್ತಾನೆ ಕನ್ನಡ ಭಾಷೆ, ಅವ್ನು ಹೆಂಗೋ ತಿಳಿಸ್ಬೋದು. ಮನುಷ್ಯ ಕಂಡುಕೊಂಡು ಯಾವ ಸುಲಭ ಸೈಡ್ ಹೋಗೋದು ಪುನರುತ್ಥಾನ ಅಂತಾನೆ ಇರ್ತದೆ. ಇವಾಗ ನಾನೇ ನೋಡಿದ್ದೀನಿ 185 ವರ್ಷ ಹಳೆಯ ಗರಡಿ, ನಾನು ಪಟೇಲ್ ಸಾಹೇಬ್ ನಾಯಕಿ ನಾಯಕ ನಾಯಕ ಎಲ್ಲರೂ ಸೇರಿದ ಪ್ರಮೋ ಶೂಟ್ ಮಾಡಿದ್ರು. ಅದ್ರ ಮೇಲೆ ಬೋರ್ಡ್ ಇದೆ, ದಾಖಲೆ ಕೂಡ ಇದೆ. ಆಲ್ಮೋಸ್ಟ್ ಒಂದು 6-8 ತಲೆಗಳು ನಡೆಸಿದ್ದಾರೆ ಗರಡಿ ಮನೆ, ಕಾಟನ್ ಗರಡಿ ಮೈಸೂರಲ್ಲಿದೆ ಗರಡಿ. ಇನ್ನು ನಿಮ್ಮ ಊರವರೇ ಮೈಸೂರು ದೇಸಿ ಕೋರ್ಟ್ ಮತ್ತು ದಾವಣಗೆರೆ ಕಾಟೆ ಕಾಕ್ತಿ ಇವರ ನಟರುಗಳನ್ನು ತಯಾರು ಮಾಡಿದ್ರು ಕುಸ್ತಿ
ಪ್ರತಿಯೊಬ್ಬರು ಪಟ್ಟಿಗಳನ್ನು ತಂದಿಲ್ಲ. ಅವನು ಕೂರ್ಸು ಕೇಳು ಸುಮಾರು ಕತೆ ಹೇಳಿದೆ, ಬ್ರಾಹ್ಮಣ ಕೇಳಿ ಎಷ್ಟು ದೀಪ ಇದೆ ಗೊತ್ತಿಲ್ಲ ಸರ್, ಈ ದಸರಾದ ಕಾಣಿಸ್ಕೊಂಡ ಅದು ಹಾಗೆ ಅನ್ಸುತ್ತೆ. ಜಿಂಕುಗಳ ಸಂಖ್ಯೆ ಜಾಸ್ತಿ ಆದಾಗ ಗಡಿ ಮನೆಗಳು ಕಣ್ಣು ಕಾಣ ಗಡಿ ಮನೆಗಳು ಮುಚ್ಚಿದ್ದಾವೆ. ದೊಡ್ಡ ಗಡಿ ಮನೆಗೆ ಅದರಲ್ಲಿ ಆದ ವ್ಯಾಖ್ಯಾನ ಇದೆ. ಎಲ್ಲರೂ ಗಡಿನ ನಾರ್ಮಲಿ ಅವ್ರು ಎಲ್ಲಿ ಕೆಲಸ ತಂದ್ರು ಅಂತ ಹೇಳೋದಕ್ಕೆ ಬಳಸ. ನೀವು ಯಾರು ಒಬ್ಬ ಹಿರಿಯ ಪತ್ರಕರ್ತರ ಕೆಲಸ ಮಾಡಿದ್ರೆ ಆ ಹಿರಿಯ ಪತ್ರಕರ್ತರ ಗಡಿಯಿಂದ ಬಂದು ಅಂತ ನಾನೀಗ ಸುನೀಲ್ ಕುಮಾರ್ ದೇಸಾಯಿ ರವಿಚಂದ್ರ ಸರ್ ಇವ್ರು ಗೋಡಿದ್ದಾರೆ ಕೆಲಸ ಮಾಡಿದ್ರೆ ಅವ್ರ ಗಡಿಯಿಂದ ಪತ್ರ ಬಂದಿದೆ ಅಂತ ಅಂತೀವಿ. ನನ್ನ ಯಾರೊಬ್ಬ ಕೆಲಸ ಮಾಡಿದ್ರೆ ಪಟ್ರ ಗಡಿಯಿಂದ ಬಂದು ಪಾಟೀಲ್ ಸರ್ ಹತ್ರ ರಾಜಕಾರಣದಲ್ಲಿ ಉಸ್ಮಾನ್ ಜನಕ್ಕೆ ರಾಜಕೀಯ ಗುರುಗಳು ಪಾಟೀಲ್ ಸರ್ ಗಡಿ ಇಂದ ಬಂದವರು ಅಂತ ಈಗ ದರ್ಶನ್ ಸರ್ ಗಡಿ ಇಂದ ಬಂದು ಅವರ ಎಮೋಷನ್ ಅವರ ದೇವರು ಎಲ್ಲ ಅಲ್ಲಿಂದ ಅಲ್ಲಿಂದ ಏನೋ ಒಂದು ಕತ್ತಿರ್ತಾರೆ. ಗರಡಿ ಅನ್ನೋದು ಬರೀ ಕುಸ್ತಿ ಅಕ್ಕಡಬೇಕಾದ್ರು ನಿಮ್ಮ ಸಾಂಸಾರಿಕ ಚಿತ್ರ ಕೂಡ ಮತ್ತೆ ನಾನು ಆಗಲೇ ಹೇಳಿದಂಗೆ ವಿಪರೀತ ದೀಪ ದ್ರೌಸ್ಗಳು ಕೂಡ ಇದೆ. ಒಂದು ರೀಸನ್ ಗೋಸ್ಕರ ರೀಸನ್ ಕೊಡಿಸಿದ್ರು ಅಂತ ಸಾಕಷ್ಟು ನೋವು ಕಷ್ಟ ನಾವುಗಳೆಲ್ಲ ತುಂಬ ಹಂಚ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಅನ್ನು ಮಾಡ್ಕೊಡ್ತಾರೆ ಸರ್. ಪ್ರಶಾಂತ್ ಸರ್ ಎಲ್ಲ ರೀತಿಯೂ ನಮಗೆ ಸಿನಿಮಾದಲ್ಲಿ ನಮಗೆ ಸಿನಿಮಾದಲ್ಲಿ ನಾವೆಲ್ ಸಪೋರ್ಟ್ ಆಗ್ತಿದ್ವಿ, ಕೆಲಸ ಮುಗಿಸಿದಾಗಲಿ ಮತ್ತೊಂದಕ್ಕಾಗಲಿ ಸೊ ಪ್ರತಿಯೊಂದಕ್ಕೂ ನಮ್ಗೆ ಹೆಚ್ಚಿಗೆ ಅಂದರೆ ಈ ನಾವೆಲ್ಲ ಡಿಪ್ರೆಸ್ಡ್ ಆದರೂ ಕೂಡ ಈ ಆಲ್ವೇಸ್ ನನಗೆ ತಲೆ ಆಗ್ತಾರೆ. ಯಾವುದೇ ಆಯುಷ್ಯ ಅವ್ರ ಮನುಷ್ಯ ಮನುಷ್ಯನ
ಇದಕ್ಕೆ ಸಾಧ್ಯವಾಗುತ್ತದೆ. ಒಂದು ಮಾಮೂಲಿ ಗಾಡಿ ಅಲೆ ಮೈಸೂರು ಕಾಂತಿ ಗಾಡಿ ನಡೆಯುವಂತಹ ಹ್ಯೂಮನ್ ಗಾಡಿ ಗರಡಿ ಬರುವ ಕೋಲ ರಂಗಪ್ಪನ ಪಾತ್ರ ಮಾಡುವ ಅವ್ರು ಕೇಳಬೇಕಾದ್ರೆ ತುಂಬ ರಿಕ್ವೆಸ್ಟ್ ನಂಬರ್ ಕೇಳ್ಬಿಡ್ತಾರೆ ಅದು ಅವ್ರು ತಪ್ಪು ಮಾಡ್ತಾರೆ.
ಸಿ ಅದು ಐ ಡೋಂಟ್ ನೋ ಐ ಆಮ್ ಜಸ್ಟ್ ಹ್ಯಾಪಿಂಗ್ ಇನ್ ಲೈಫ್. ಅವ್ರ ಲೈಫ್ ಅವ್ರ ಜೀವನದಲ್ಲಿ ನಾನು ಒಂದಿಷ್ಟು ಚಿಕ್ಕದಾಗಿ ಅವ್ರ ಮನಸ್ಸನ್ನು ಜಾಗ ಮಾಡ್ಕೊಂಡಿದ್ದೀನಿ ಅಂತ ನಾನು ನೋಡ್ತಿದ್ದೇನೆ. ಆ್ಯಂಡ್ ನನ್ನದೊಂದು ದೊಡ್ಡ ಅಚೀವ್ಮೆಂಟ್ ಸರ್. ಪಟೇಲ್ ಸರ್, ಪ್ರಯತ್ನ ಮಾಡ್ತಾ ಇಲ್ಲ, ನಮ್ಮೂರ ಗರಡಿ ಇರಲಿಲ್ಲ, ಭಾಳ ಆಸೆ ಇತ್ತು ಪುಸ್ತಕ ಕಲಿಯೋದು ಅಂತ. ಆಮೇಲೆ ಯಾರೋ ಕಡೆ ಪ್ರಯತ್ನ ಮಾಡಿ ಒಂದು ಪಟ್ಟು ಕಲಿತಿದೆ ಮಕ್ಕಳು ಇರುತ್ತೆ ಅಂದರೆ ಅದು ಯಾರೋ ಬಂದರೂ ಅದನ್ನು ಹಾಕಿ ಹೋಗಿ ಬಿಸಾಕ್ಬಿಡ್ತಾ ಇದೆ. ಬಟ್ ನನಗೆ ಅವಕಾಶ ಬರಲಿಲ್ಲ. ಕೊನೆ ಪಕ್ಷ ಈಗ ಮತ್ತೆ ಈ ಸಿನಿಮಾ ಮಾಡಿ ಗರಡಿ ಕಲೆಯನ್ನು ಮತ್ತೆ ಪುನರುತ್ಥಾನ ಮಾಡಬೇಕು ಅಂತೇಳಿ ಇದು ಮಾಡಿದ್ವಿ. ಇಲ್ಲಿಗೆ ಸಾಕಷ್ಟು ಓವರ್ ಟು ನವಂಬರ್ 10th ಆ್ಯಂಡ್ ಓವರ್ ಟು ಸಿಲ್ವರ್ಸ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಂದು ಬಯಸ್ತೀನಿ ನಮಗೆ ಹೇಳಿ ನೀವು, ನಾವು ನಿಮ್ಗೆ ಹೇಳ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ಇವತ್ತು 50-60 ವರ್ಷದಿಂದ ಕಂಡರಿಗಿಂತ ಕೇಳರಿಗಿಂತ ಬರಗಾಲ ಬಂದಿದೆ. ಇದುವರೆಗೂ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿ ಆಗಲಿ, ಮಂತ್ರಿಮಂಡಲದಲ್ಲಿ ಯಾರಾಗಲಿ ರೈತರ ಬಗ್ಗೆ ಒಂದೇ ಒಂದು ಸರ್ಕಾರ ಶಬ್ದ ಎತ್ತಿಲ್ಲ. ಕಳೆದ ವರ್ಷ ನಾವು ಅತಿವೃಷ್ಟಿಯ ರಾಜ್ಯದಲ್ಲಿ ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ನಾವು 2,100 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ವಿ, ರೈತರಿಗೆ ಪರಿಹಾರ ಕೊಟ್ಟಿದ್ವಿ. ಆದರೆ ಇವತ್ತು ಬುದ್ಧಿವಾದ ಮೊನ್ನೆ ಅನೌನ್ಸ್ ಮಾಡಿದರೆ 924,000 ಕೋಟಿ ರೂಪಾಯಿ ರೈತರಿಗೆ ಬರಗಾಲ ಅಂತೇಳಿ, ಅಂದರೆ ರೈತರು ಭಿಕ್ಷೆಗೆ ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ. ರೈತರಿಗೆ ಭಿಕ್ಷೆ ಕೊಟ್ಟಾಗೆ 324 ಕೋಟಿ ಇಡೀ ರಾಜ್ಯ ಕೊಟ್ಟಿದ್ದಾರೆ. ಇದಕ್ಕಿಂತ ಹೇಗೆ ಹಿಂದೆ ಎನ್ನೋದಿಲ್ಲ. ಸಂಪೂರ್ಣವಾಗಿ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ. ಸರ್ಕಾರದಲ್ಲಿ ಹಣ ಇಲ್ಲ, ಇವರು ಬಾಕಿಗಳನ್ನು ಪೂರೈಸಿದೆ ಅಂತೇಳಿ ಅದು ಕೂಡ ಮಾಡಿಲ್ಲ. ಈ ಕಡೆ ಸಂಪೂರ್ಣ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ಕತ್ತಲೆಯಲ್ಲಿ ಕರ್ನಾಟಕವನ್ನು ಇಟ್ಟಿದ್ದಾರೆ. ಕರ್ನಾಟಕ ಇವತ್ತು ಸಂಪೂರ್ಣವಾಗಿ ಕತ್ತಲೆಯಲ್ಲಿದೆ. ಪವರ್ ಇಲ್ಲ, ಪವರ್ ಜನರೇಷನ್ ಇಲ್ಲ, ಪವರ್ ಪರ್ಚೇಸ್ ಇಲ್ಲ, ರೈತರಿಗೆ ಪವರ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವರು ತಮ್ಮ ವೈಫಲ್ಯಗಳನ್ನು ಕುಚ್ಕೊಳ್ಳಿಕ್ಕೆ ಒಬ್ಬರ ಮೇಲೆ ಒಬ್ಬರು ಹಾಕೊಂಡ್ಕೊಂಡು ಈಗ ಒಂದಿನ ಪರಮೇಶ್ವರ್ ಅವರು ಸ್ಟಾರ್ಟ್ ಆಗ್ತದೆ, ಒಂದಿನ ಬಿ ಕೆ ಹರಿ ಪ್ರಸಾದ್ ಸ್ಟಾರ್ಟ್ ಆಗ್ತದೆ, ಒಂದಿನ ಬಸವರಾಜ್ ರಾಯರೆಡ್ಡಿ ಅವರು, ಒಂದಿನ ಶಾಂತೂರ್ ಶಿವಶಂಕರ್ ಅವರು, ಒಂದಿನ ಪ್ರಿಯಾಂಕ ಖರ್ಗೆ ಅವರು, ಅವರೊಂದೇ ಒಂದಿನ ಡಿ ಕೆ ಶಿವಕುಮಾರ್, ಒಂದಿನ ಶಿವಕುಮಾರ್, ಒಂದಿನ ಸಿ ಎಂ ಅಂತಾರೆ, ನಾನೇ 5 ವರ್ಷ ಸಿ ಎಂ ಅಂತಾರೆ. ಮಾರನೇ ದಿವಸ ನಾನು ಹೇಳೇ ಇಲ್ಲ. ಬ್ಯಾಲೆನ್ಸ್ ತಪ್ಪಿದೆ ಸರ್ಕಾರ, ಬ್ಯಾಲೆನ್ಸ್ ತಪ್ಪಿದೆ. ನಾವು ಅದೇ ಮಾಡಿದ್ವಿ, ಮಾಡಿದ್ವಿ ಮಾಡಿದ್ವಿ ಯಾರು ಬಂದ್ರೆ ಯಾರು ಮಾಡ್ತಾರೆ ಗೊತ್ತಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ದಿನ ಇರೋದಿಲ್ಲ, ಇದನ್ನು ಬೇರೆ ಯಾರು ತೆಗೆದಿಲ್ಲ. ತಮ್ಮಷ್ಟೇ ತಾವೇ ಉಳ್ಕೊಳ್ತಾರೆ, ತಾವೇ ಈ ಸರ್ಕಾರ ಕಾಂಗ್ರೆಸ್ ಏನಾದ್ರು ಅವರೇ ತಿಳ್ಕೊಂಡ್ರೆ ಅದು ಕಾಂಗ್ರೆಸ್ ಕಾರಣ ಅಂತೂ ಬೇರೆ ಯಾರು ಆಗುತ್ತೆ. ಏನಾದ್ರು ಅವಕಾಶ ಕೊಟ್ಟರೆ ಪಕ್ಷದಿಲ್ಲ ಅಂತ ಹೇಳಿದ್ರೆ ನಾವು ಕಾಂಟೆಸ್ಟ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿದ್ದೀನಿ. ಟಿಕೆಟ್ ಕೊಟ್ಟರೆ ಇಲ್ಲಿರ್ತೀವಿ, ಇಲ್ಲ ಸಾಮಾನ್ಯ ಕಾರ್ಯಕರ್ತನ ಕೆಲಸ. ಥ್ಯಾಂಕ್ ಯು, ಧನ್ಯವಾದ. ರಾಜ್ಯಮಟ್ಟದ ಪರಿಹಾರಗಳನ್ನು ಗುರುತಿಸಿ ಮೈಸೂರು ದಸರಾ ಕೇಸರಿ ಅಂತೇಳಿ ಅವರೆಲ್ಲ ಬೆಳೆದುಕೊಂಡಿರಿಸಿದೆ ಅಂತ ಗರಡಿ ಅಂತ ಕುಸ್ತಿ ಪರಿಹಾರವನ್ನು ತಯಾರು ಮಾಡುವಂಥ ಗರಡಿ ಮನೆಯ ಒಂದು ಕಥೆ, ಅದು ಗರಡಿ ಚಿತ್ರ. ಈ ಚಿತ್ರವನ್ನು ನಾವು ನಮ್ಮ ಕರ್ನಾಟಕದ ಹೆಸರಾಂತ ಕವಿ ವಿಕಟಕವಿ, ವಿಕಟ ಅದು ಖ್ಯಾತ ನಿರ್ದೇಶಕರು ಸಾಹಿತಿಗಳು ಅಂತ ಇವರೆಲ್ಲ ನಿರ್ದೇಶಿಸಿದ್ದಾರೆ, ಅವರು ಕೂಡ ಇದ್ದಾರೆ. ಅವರಿಗೆ ಸ್ವಾಗತ ಬಯಸ್ತೇನೆ. ಮತ್ತು ನಮ್ಮ ಗರಡಿ ಚಿತ್ರದ ಹೀರೋ ಎಸ್ ಎಸ್ ಸೂರ್ಯ ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಹೀರೋ ಅವರಲ್ಲಿ ವಿಲನ್ ಇರಲೇಬೇಕು, ಹಾಗೆ ಸೂರ್ಯ ಹೀರೋ ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಹೀರೋ ಅವರಲ್ಲಿ ಎಲ್ಲರೂ ಇರುತ್ತಿಲ್ಲ, ಹಾಗೆ ಹೀರೋನ ನಾವು ಸ್ವಲ್ಪ ದೂರ ಇರೋದು ಇರೋದು ದೂರ ಇಟ್ಟಿದ್ದೀನಿ. ಇರೋದು ಸೋನಲ್ ಮಂಟವರಿದ್ದಾರೆ, ಕಾರ್ಯಕಾರಿ ನಿರ್ಮಾಪಕರಾದ ನಮ್ಮ ಸೃಷ್ಟಿ ಪಾಟೀಲ್ ಅವರಿದ್ದಾರೆ, ಅವರು ಕೂಡ ಸ್ವಾಗತ ಬಯಸಿ. ಇವೆಲ್ಲ
ಚಿತ್ರೀಕರಣ ಆಗಿದ್ದಾರೆ ಕ್ಯಾಮ್ರಾ ಇಂದ ಅಲಂಕೇರದಂತೆ ನಮ್ಮ ಭಟ್ರು ವಸ್ತು ಕೊಟ್ಟಿದ್ದಾರೆ. ಅವರು ನಿಮ್ಮ ಮೈಸೂರು ಜಿಲ್ಲೆಯವರಾದಂತ ನರೇಂದ್ರ ಬಾಬು ಅವರು ಕೂಡ ಸ್ವಾಗತ ಬಯಸಿ ನಮಗೆಲ್ಲ ಸ್ನೇಹಿತರಿಗೆ ಸ್ವಾಗತ ಬಯಸಿದ್ದೇನೆ. ನಮ್ಮ ಜಗದೀಶಿಂದ ನವೆಂಬರ್ 10ಕ್ಕೆ ರಾಜ್ಯಾದ್ಯಂತ ದೇಶಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸುಮಾರು 200-250 ಸ್ಕ್ರೀನ್ಗಳಲ್ಲಿ ಬಂದರೆ ಉತ್ತರ ಭಾರತ ಮತ್ತು ಎಲ್ಲಾದ್ರೂ ಸೇರಿ 150 ಸೆಂಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಬಹಳ ಮುಖ್ಯ ಇನ್ನೊಂದು ಬೆಂಗಳೂರು ಭಾಗದಿಂದ ಒಂದು ವಿಶೇಷ ಪಾತ್ರವನ್ನು ನಿರ್ವಹಿಸುತ್ತ ನಮ್ಮವರು ಮತ್ತು ನಿಮ್ಮವರು ಹೆಚ್ಚಾಗಿ ನಿಮ್ಮವರು ಅಂತ ಹೇಳುತ್ತ ಭಾಗಕ್ಕೆ ಮೈಸೂರಿನವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಈ ವಿಶೇಷ ಪಾತ್ರದಲ್ಲಿ ಮಾಡಿದ್ದಾರೆ. ಅವರು ವಿಶೇಷ ಪಾತ್ರ ಮಾಡಿದ ಕಾರಣ ನಮ್ಮ ಸೂರಿ ಅವರು ನಾವು ಕಡೆ ಮಾತಾಡ್ತಾ ಸಂದರ್ಭದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಭಟ್ರು ನಿರ್ದೇಶನದಲ್ಲಿ ಹೊಸ ಹೀರೋ ನಮ್ಮ ಸ್ನೇಹಿತರು ಒಬ್ಬರಿದ್ದಾರೆ ನೋಡಿ ಫೋಟೋ ಕಳಿಸ್ತೀನಿ. ನೀವು ಅವ್ರನ್ನ ಅಪ್ಲೋಡ್ ಮಾಡಿದ್ರೆ ನಾನು ಕೂಡ ನಿಮ್ಮ ಪಿಕ್ಚರಲ್ಲಿ ಪಾತ್ರ ಮಾಡಬೇಕು. ಹಾಗೆ ನೆಕ್ಸ್ಟ್ ಡೇ ಅವ್ರ ಫೋಟೋ ಬಂತು ದರ್ಶನ್ ಅವರ ಫೋನಿಂದ ನೋಡಿದಾಗ ತುಂಬ ಚೆನ್ನಾಗಿ ಕಂಡು ಬಹಳ ಸ್ಮಾರ್ಟಾಗಿ ಊಟ ಮಟ್ಟಿ ದೋಸೆ ಓಕೆ ಅಂದರು. ಆಮೇಲೆ ಚಿತ್ರ ಪ್ರಾರಂಭ 2021 ನವೆಂಬರ್ 14ಕ್ಕೆ ನನ್ನ ಹುಟ್ಟುಹಬ್ಬ ಹಿರೇಕೇರೂರಲ್ಲಿ ಆಗುವ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ನಾನು ಕೃಷಿ ಇಲಾಖೆ ಮಂತ್ರಿಯಾಗಿದ್ದೆ ಅವರು ಕೃಷಿ ಇಲಾಖೆಯ ರಾಯಭಾರಿಯಾಗಿ ಹಿರೇಕೇರೂರು ಕಾರ್ಯಕ್ರಮದಲ್ಲಿ ನಾವು ಗದ್ದೇ ಚಿತ್ರದ ಲಾಂಛನವನ್ನು ಟ್ರಯಲ್ ಎಂದು ಟೈಟಲ್ ರಿಲೀಸ್ ಮಾಡಿದ್ವಿ. ಅಲ್ಲಿಂದ ಸುಮಾರು 1.5 ವರ್ಷದ ಕಾಲ ಚಿತ್ರೀಕರಣ ಅಂದರೆ ಇದು ಗರಡಿ ಅಂತ ಹೇಳಿದ ತಕ್ಷಣ ಸಿನಿಮಾ ಮಾಡೋಕ್ಕಾಗಲ್ಲ. ಇದರ ಬಗ್ಗೆ ನಮ್ಮ ನಿರ್ದೇಶಕರು ಬಹಳ ಅಧ್ಯಯನವನ್ನು ಮಾಡಿ ಮತ್ತು ಪೈಲ್ವಾಟ್ ಅಂತ ಯಾತ್ರೆ ಇದೆ ಸುಮ್ಮನೆ ನಾವು ಸಿನಿಮಾದಲ್ಲಿ ಹೀರೋಗಳು ಇರ್ತಾರೆ ಎರಡನ್ನೂ ಅಂತ ಕ್ರಿಕೆಟ್ ಸ್ಟಾರ್ಟ್ ಆಗಿದೆ.
ಅಲ್ಲಿಂದ ನಾನು ಒಂದು ನೋಡಿದ್ದೆ ಮೈಸೂರು ಯೂನಿವರ್ಸಿಟಿ ಓದಿದ್ದೆ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ಅಲ್ಲಿಂದ ಇಲ್ಲಿವರೆಗೆ ರೀಸೆಂಟ್ ಡ್ರಾಮಾ ಸಿನಿಮಾ ಈ ಥರದ ಸಿನಿಮಾಗಳೆಲ್ಲ ಇಲ್ಲಿ ಸಾಕಷ್ಟು ತುಂಬ ಜನರು ಪ್ರೀತಿನ ಪ್ರೇಕ್ಷಕರಿಗೆ ಸಿನಿಮಾ ಏನಾಗುತ್ತೆ ನೋಡ್ಬೇಕು ಅಂತ ಇದ್ದೀನಿ.
ಕಾಂಕ್ರೀಟ್ ಆಕ್ಷನ್ ಮೂಲಕ ಬ್ಯಾಂಕ್ ಲೋಪದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾಗಳು ಬಂದಿರೋದು ಕಾಲ ಪೈಲಿ ಅಭ್ಯಾಸ ಮಾಡಿದ್ರು. ಸಮಾಜ ಓದಿರೋ ಕಾಲ ಪೈಲಿ ಸಿನಿಮಾ ಮಾಡೋದು ಯಾವತ್ತೂ ದ್ರೋಹ ಮಾಡೋ ಅಲ್ಲಿ ಚೆನ್ನಾಗಿ ಮಾಡಿದ್ದೆ. ನಾವು ಸುಮ್ಮನೆ ಹೇಳಿ ಕಡೆ ಬಿಟ್ಬಿಟ್ಟಿದ್ವಿ, 8 ವರ್ಷ 10 ವರ್ಷ ಒಂದು ಹೋಗ್ತಿದ್ದೀವಿ ಬರ್ಬಿಟ್ಟಿದ್ವಿ ಅದಕ್ಕೆ ನಿಮ್ಗೆ ಬಯಸ್ಬೋದು. ಸುಮ್ಮನೆ ಏನ್ ಮಾಡ್ತಿದ್ದೀವಿ ಅಂದ್ರೆ ಟ್ರೈಲರ್ ಕೇಳಿದ್ರೆ ತುಂಬಾ ಅದ್ಭುತ ಪ್ರತಿಕ್ರಿಯೆ. ನಮ್ಮ ದರ್ಶನ್ ಸಾಹೇಬ್ ಅವರು ರಿಲೀಸ್ ಮಾಡಿದ ಟ್ರೈಲರ್ ಮತ್ತೆ ದರ್ಶನ್ ಸಾಹೇಬ್ ಅವರು ಟ್ರೈಲರ್ ಪ್ರತಿಯೊಬ್ಬ ನಟ ನಟಿ ನಾಯಕ ನಾಯಕ ಅವ್ರ ಇಮೇಜ್ ಅವರು ಧ್ವನಿ ಅವರು ಎತ್ತರ ಅವರು ನಟ ನಾನು ನಟ ಅಲ್ಲ ತಂತ್ರಜ್ಞಾನ ಕೇಳ್ತೇನೆ ಮಾಲಕ್ರು ಕೇಳ್ಕೊಂಡು ಬಡವರು ಯಾರು ನಾಯಕ ಮಾಡಲ್ಲಪ್ಪ ಅದನ್ನ ಕಿತ್ಕೋಬೇಕು ಕೈ ಜಾತಿ ಕಿತ್ಕ ಹೇಳ್ತೇನೆ ಕಿತ್ಕ ಹೇಳ್ತೀನಿ ಮಣ್ಣು ಮೇಲೆ ಮಣ್ಣು ಮೇಲೆ ಜೀವನ ಮಣ್ಣು ಕೆಳಗೆ ಮರಣ. ಅಣ್ಣ ಹೇಳಿದ್ ಕೇಳ್ತಮ್ಮ ನಾನು ಎಕೋ ಕೊಟ್ಟೆ ಸಾಹೇಬ್ ಕ್ಷಮಿಸಿದ ಅವ್ರಿಗೆ ಬರ್ಸ್ಕೊಂಡ ಕಾಡ್ತಿದ್ರು ಈ ವಾರ ಹೋಗುತ್ತೆ ರಿಲೀಸ್ ಆದ್ಮೇಲೆ ನಮ್ಗೆ ಈ ತರ ಹಲವಾರು ರೀಸನ್ ಇದೆ. ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಕಾಲಕ್ಕೆ ಕಷ್ಟ ಜಾಮ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಹ್ಯೂಮನ್ ಡ್ರಾಮಾ ಇದೆ ಸಿನಿಮಾ ನನಗೂ ಹೊಸ್ತೆ ಮಾಡಿದ್ದು ಗೌರವ ಸುಂದರ ಒಂದೇದು ಇನ್ನೊಂದು ಬಿದ್ದಿತ್ತು ಹಾಗೆಲ್ಲ ಆಗಲ್ಲ ಅಂತ ಅಂದ್ರೆ ಎಲ್ಲದೀಗ ಪಾರದಿಗೆ ನಾಲ್ಕ್ಮೇಲೆ ಒಂದು ಕಾಲದಲ್ಲಿ 650 ಸೆಂಟ್ರ್ ತೂಗಿದ್ರು ಅಂದರೆ ನಾಡು ಇಂಡಿಯಾ ಕರ್ನಾಟಕದಲ್ಲಿ 650 ಸೆಂಟ್ರ್ಗಳಿದ್ರು. ಕಾಲಂತರಲ್ಲಿ ಹೋಗ್ತಾ 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 700 ಜನ